ಏನಾದರೂ ಇನ್ನು ಕಸ ಗುಡಿಸುವುದು ಆಗಲ್ಲವೇನು? ನೋಡು ಗಂಗ, ನಾನು ತೋತಡೆ ಹೊರಟಿದ್ದೇನೆ, ಹೋಗಿ ನನ್ನ ಗೂಟನ ತೆಗೆದುಕೊಂಡು ಬಾ. ನನಗೆ ಹಾಕಿಕೋ ಎನ್ನುತ್ತಿರಲಿಲ್ಲ, ನೀನೇನು ಮಾಡುವೆ? ಆ ಬೂಟನ್ನು ನೀನೇ ಹಾಕು. ಆಯ್ತು ರೀ, ನಾನೇ ಹಾಕ್ತೀನಿ. ಅಣ್ಣ, ಏನಿದು? ಅತ್ತೆ ಕಡೆಯಿಂದ ಫೋಟೋ ಹಾಕಿಸ್ಕೊಳ್ಳುವುದೇ? ಯಾಕೆ ಸಂತೋಷ್, ಏನಾಯ್ತು? ಯಾಕೆ ಎಂದು ಕೇಳುತ್ತಿರುವಲ್ಲ, ನಿನ್ನ ಬೂಟು ನಿನಗೆ ಹಾಕಿಕೊಳ್ಳುವುದಕ್ಕೆ ಬರುವುದಿಲ್ಲವೇನು? ಸಂತೋಷ್, ಇವಳು ನನ್ನ ಸತಿಯಾಗಿ ಬಂದದ್ದು. ಪತಿಯ ಸೇವೆ ಮಾಡಲೆಂದು ಅಥವಾ ನಿಮ್ಮಂತವರ ಸೇವೆ ಮಾಡಲೆಂದು? ಅಣ್ಣ, ನೀನು ಮಾತನಾಡುತ್ತಿರುವೆ ನೀನು? ಪತಿಯ ಸೇವೆ ಮಾಡುವುದು ಹೆಣ್ಣಿನ ಧರ್ಮ. ಪತಿಯ ಸೇವೆ ಮಾಡಿ ಮುಕ್ತಿ ಹೊಂದಲಿವೆ ಹೇಮರೆಡ್ಡಿ ಮಲ್ಲಪ್ಪ. ನಾನು ಸಹ ಪತಿಯ ಸೇವೆ ಮಾಡುವುದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಊಟ ಹಾಕಿದ್ರೆ ತಪ್ಪೇನಪ್ಪ? ಏನು ಹೇಳುತ್ತಿರುವೆ ಅಲ್ಲಮ್ಮ, ಏನು ಹೇಳುತ್ತಿರುವೆ? ಹೆಣ್ಣು ಎಂದರೆ ಏನೆಂದು ತಿಳಿದಿದ್ದೀರಿ ನೀವು? ನಮಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣು, ನಮ್ಮನ್ನು ದೊಡ್ಡವರನ್ನಾಗಿ ಬೆಳೆಸಿದವಳು ಒಂದು ಹೆಣ್ಣು. ಅಂತ ಹೆಣ್ಣನ್ನು ಎಷ್ಟೊಂದು ಕೀಳಾಗಿ ಕಾಣುವಿರಲ್ಲ, ಇದು ಧರ್ಮವೇ? ಲೇ ಸಂತೋಷ, ಇವಳು ನನ್ನ ಹೆಂಡತಿಯಾಗಿ ಬಂದದ್ದು. ನಾನು ಅವಳಿಗೆ ತಾಳಿ ಕಟ್ಟಿದ್ದೇನೆ, ಅವಳ ಕೈಯಾರೆ ಏನು ಬೇಕಾದರೂ ಮಾಡಿಸಿಕೊಳ್ಳುತ್ತೇನೆ. ಕೇಳುವುದಕ್ಕೆ ನೀನು ಯಾರು? ಸುಮ್ಮನೆ ಹರಟೆ ಹೊಡೆಯಬೇಡ, ಹೊರಟು ಹೋಗು ಇಲ್ಲಿಂದ. ಹೋಗುತ್ತೇನೆ ಅನ್ನ, ಹೋಗುತ್ತೇನೆ, ಆದರೆ ನೊಂದ ಕರತಿಯರ ಶಾಪ ತಟ್ಟದೆ ಇರಲಾರದು. ಬರ್ತೀನಿ ಅಣ್ಣ, ಬರ್ತೀನಿ. ಶಾಪ, ಇಂಥ ಬಂದರಂಡೆಯರ ಶಾಪ ಏನು ಮಾಡಬಲ್ಲದು ಈ ಕಿರಾತಕರಂದಿರಲ್ಲ. ಏ ಗಂಗ, ನಾನು ತೋಟದ ಕಡೆಗೆ ಹೊರಟಿದ್ದೇನೆ, ಬೇಗನೆ ಮನೆ ಕೆಲಸ ಮುಗಿಸಿ ಹೊರ ತೋಟದ ಕಡೆಗೆ ಬಾ. ಆಯ್ತು ಸ್ವಾಮಿ.